गुलबर्गा बीएसपी पार्टी लीडर्स ने इंडियन कॉन्स्टिट्यूशन डे के मौके पर बीजेपी और कांग्रेस के खिलाफ अंबेडकर स्टैचू के सामने एहतजाज किया है। इस मौके पर बीएसपी लीडर्स ने बाबा साहब अंबेडकर को याद कर कहा, बाबा साहब अंबेडकर के लिखे कॉन्स्टिट्यूशन पर लगातार हमले हो रहे हैं, मुल्क भर में संविधान बचाओ देश बचाओ आंदोलन चल रहा है। धन्नी साहब बीएसपी स्टेट जनरल सेक्रेटरी, एलआर भोसगे स्टेट जनरल सेक्रेटरी, महमूद शाह गुलबर्गा सिटी प्रेसिडेंट ने बीजेपी कांग्रेस के खिलाफ नाराजगी जाहिर की और इस मौके पर दीगर बीएसपी लीडर्स और कार्यकर्ता मौजूद थे। दिस वीडियो स्पॉन्सर्ड बाय मनियालिंग ओपन बेड एसी एंड नॉन एसी लॉज Wi-Fi connection facility, separate locker, 24/7 hot and cold water, deluxe stay and much more. Address supermarket, opposite Chetan School, Gulbarga. ये जो संविधान दिवस है, बाबा साहब जो सबको ले को चलने की जो आइडियोलॉजी बताए हैं, क्यों बोले तो मुसलमान को भी यही कानून दिए और हिंदू को भी यही, सबके लिए कानून सबको बराबर बराबर है बोल के बताए हैं। ये जो बीजेपी वाले हैं कानून का मिसगाइड कर रहे हैं, क्योंकि कानून को सही तरीके से इस्तेमाल नहीं हो रहा है यहाँ पे नहीं, पूरे इंडिया में सबके लिए टेंशन दे रहे हैं। ये बीजेपी को अगर हटाना है तो आज दलित मुस्लिम ओबीसी सबको एक साथ होके एकजुट होके काम करना पड़ेगा। महमूद शाह सिटी प्रेसिडेंट, समाज पार्टी सिटी प्रेसिडेंट। बंधु इवत नवंबर 26 तारीख ಏನು ಪರಮ ಪೂಜ್ಯ ಬೋಧಿಸತ್ವ ಈಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದ ಎಲ್ಲ ಒಂದು ಜನಸಂಖ್ಯೆಯ ಮತ್ತು ಎಲ್ಲ ಸಮುದಾಯಗಳಿಗೆ ಒಂದು ನ್ಯಾಯಯುತವಾದಂಥ ಎಲ್ಲ ಹಕ್ಕುಗಳನ್ನು ಇವತ್ತು ಸಂವಿಧಾನ ಒಂದು ಬರೆಯೋದ್ರ ಮುಖಾಂತರ ಅದನ್ನು ಇವತ್ತು ಅವ್ರಿಗೆ ಏನು ಒಂದು ಕಾಲಾವಧಿ ಇತ್ತು ಬಾಬಾ ಸಾಹೇಬ್ರಿಗೆ ಒಂದು 3 ವರ್ಷದಲ್ಲಿ ಅವರು ಈ ಭಾರತ ದೇಶದ ಸಂವಿಧಾನನ ಬರೆದು ಒಂದು ಸರ್ಕಾರಕ್ಕೆ ಒಂದು ಸಮರ್ಪಣೆ ಮಾಡಬೇಕಂತಕ್ಕಂಥ ಒಂದು ವಿಚಾರ ಇತ್ತು. ಅದು ಅವರು 2 ವರ್ಷ 11 ತಿಂಗಳ 18 ದಿನಗಳಲ್ಲಿ ಬಾಬಾ ಸಾಹೇಬರು ಈ ಜಗತ್ತಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಮತ್ತು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂವಿಧಾನನ ಬರೆದು ಅದು ಇವತ್ತಿನ ದಿನ ಭಾರತ ಸರ್ಕಾರಕ್ಕೆ ಆಗಿನ ಒಂದು ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಮತ್ತು ರಾಜೇಂದ್ರ ಪ್ರಸಾದ್ ಅವರಿಗೆ ಮತ್ತು ವಲ್ಲಭಾಯಿ ಪಟೇಲ್ ಅವರಿಗೆ ಇದನ್ನು ಬರೆದು ಒಂದು ಸಮರ್ಪಣೆ ಮಾಡ್ತಕ್ಕಂಥ ದಿನ ಅದು. ಇವತ್ತು ಮನುವಾದಿ ಸರ್ಕಾರಗಳು ಮೋದಿ ಆ್ಯಂಡ್ ಕಂಪ್ನಿ ಅದನ್ನು ಮತ್ತೆ ಇವತ್ತು ಅದನ್ನು ತಿರುಚಿ ಇವತ್ತು ಈ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಹಿಂದೆ ಇತ್ತು ಅಂತಕ್ಕಂಥದ್ದನ್ನು ಇವತ್ತು ಅದು ವೇದಗಣಿತ ಅಂತಕ್ಕಂಥ ಒಂದು ಪಠ್ಯಪುಸ್ತಕಗಳಲ್ಲಿ ಇವತ್ತು ಅದು ತಂದು ಇವತ್ತು ಅದನ್ನು ದಾರಿ ತಪ್ಪಿಸ್ತಕ್ಕಂಥ ಮತ್ತು ಬಾಬಾ ಸಾಹೇಬರಿಗೆ ಅಪಚಾರ ಮಾಡ್ತಕ್ಕಂಥ ಇವತ್ತು ಆ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಒಂದು ಸರ್ಕಾರದಲ್ಲಿ ನಡೀತಾ ಇದೆ. ಇದು ನಾವು ಖಂಡಿಸ್ತೀವಿ. ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ರಾಜ್ಯದ ಘಟಕದ ವತಿಯಿಂದ ನಾವು ಇವತ್ತು ಅದನ್ನು ಖಂಡಿಸ್ತೀವಿ. ಇದು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಬುದ್ಧನ ಒಂದು ವಿಚಾರಗಳಲ್ಲಿ ಮತ್ತು ಮಹಾಪುರುಷರ ವಿಚಾರಗಳಲ್ಲಿ ಬುದ್ಧನ ಕಾಲದಲ್ಲಿ ಪ್ರಜಾಪ್ರಭುತ್ವ ವಿಚಾರಗಳಿದ್ದವು. ಇವರು ಇವತ್ತು ಏನು ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಮತ್ತು ಮನುವಾದಿ ವಿಚಾರಗಳ ಒಂದು ಕಂಪ್ನಿ ಇರ್ತಕ್ಕಂಥ ಈ ಜನ ಇವತ್ತು ಅವರು ಇಲ್ಲ ಇದು ವಾಲ್ಮೀಕಿ ರಾಮಾಯಣದಲ್ಲಿತ್ತು, ಇದು ತುಂಬ ಪುರಾತನ ಒಂದು ವಿಚಾರದಲ್ಲೇ, ಇದು ಎಲ್ಲ ಮಹಾಭಾರತದಲ್ಲಿತ್ತಿದ್ದು, ಇದು ಪ್ರಜಾಪ್ರಭುತ್ವ ಆ ಒಂದು ದಿನಗಳಲ್ಲಿ ಇತ್ತು ಅಂತಕ್ಕಂಥದ್ದನ್ನು ಇವತ್ತು ಮತ್ತೆ ಜನಕ್ಕೆ ದಾರಿ ತಪ್ಪಿಸ್ತಾ ಇದ್ದಾರೆ. ಆ ಒಂದು ಮನುಧರ್ಮಶಾಸ್ತ್ರ ಏನು ಹೇಳ್ತದೆ, ಸರ್ವಾಧಿಕಾರ ತಮಗೆ ಬೇಕಾದಂಥ ಒಂದು ಕಾನೂನುಗಳನ್ನು ಮಾಡಿ ಇವತ್ತು ಬಹುಸಂಖ್ಯಾತ ಸಮಾಜದ ಒಂದು ಎಲ್ಲ ಜನರನ್ನು ಶೋಷಣೆ ಮಾಡಿ ಸಾವಿರಾರು ವರ್ಷಗಳಿಂದ ವಿದ್ಯೆ ಇಲ್ಲದೆ ಅಧಿಕಾರ ಇಲ್ಲದೆ ಅವರಿಗೆ ಆಸ್ತಿಗಳಿಲ್ಲದೆ ಗುಲಾಮರನ್ನು ಮಾಡಿ ಇವತ್ತು ಎಲ್ಲ ಒಂದು ಬಹುಸಂಖ್ಯಾತ ಜನರ ಒಂದು ಏನು ಇವತ್ತು ವಿದ್ಯೆ ಆಸ್ತಿ ಅಧಿಕಾರನ್ನು ಕೇವಲ ಕೆಲವೇ ಕೆಲವು ಬೆರಳೆಣಿಕೆಗೆ ಇರ್ತಕ್ಕಂಥ ಈ ಮನುವಾದಿಗಳು ಅಂದ್ರೆ 3.5% ಇರ್ತಕ್ಕಂಥ ಬ್ರಾಹ್ಮಣರು ಮತ್ತು 6% 5.5% ಇರ್ತಕ್ಕಂಥ ಕ್ಷತ್ರಿಯರು, 6% ಇರ್ತಕ್ಕಂಥ ಬನಿಯಾ ಅಂದ್ರೆ ವೈಶ್ಯ ಕಮ್ಯುನಿಟಿ, 15% ಜನ ಇವತ್ತು ಇಡೀ ಭಾರತ ದೇಶದ ಎಲ್ಲ ಸಂಪತ್ತನ್ನು ಕಬಳಿಸಿ
ಈಗ 75 ವರ್ಷ ಒಂದು ಸ್ವತಂತ್ರ ಬಂದರೂ ಕೂಡ ಸಂವಿಧಾನದ ಆಸೆಗಳನ್ನು ಯಾವೂ ಒಂದು ಈಡೇರಿಸದೆ ಇವತ್ತು ಎಲ್ಲ ರೀತಿಯಲ್ಲಿ ಅತಂತ್ರನ್ನು ಇವತ್ತು ಎಲ್ಲ ಸಮುದಾಯಗಳನ್ನೇ ಒಂದು ಅತಂತ್ರ ಮಾಡ್ತಕ್ಕಂಥದ್ದು ಎಲ್ಲ ಸಮುದಾಯಗಳ ಎಲ್ಲ ಜನಗಳನ್ನು ನೋಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ತಕ್ಕ ಪಾಠ ಮುಂದಿನ ದಿನಗಳಲ್ಲಿ ಈ ಭಾರತ ದೇಶದ ಎಲ್ಲ ಪ್ರಜೆಗಳು ಕಲಿಸ್ತಾರೆ. ಅದಕ್ಕಾಗಿ ಇದನ್ನು ನಾವು ಭಾಳ ಒಂದು ತೀವ್ರವಾಗಿ ವಿರೋಧವನ್ನು ಮಾಡ್ತೀವಿ, ಇದನ್ನು ಖಂಡಿಸ್ತೀವಿ, ಇದನ್ನು ಚರ್ಚೆ ಆಗಬೇಕು. ಇವತ್ತು ಅವ್ರು ಏನೇನೋ ಎಲ್ಲ ಸುಳ್ಳು ಹೇಳ್ತಕ್ಕಂಥದ್ದೇ ಜನರಿಗೆ ಒಂದು ಒಂದು ಹ್ಯಾಮರಿಸ್ತಕ್ಕಂಥದ್ದೇ ಇವತ್ತು ಈ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಇದು ಬಹುಜನ ಸಮಾಜ ಪಾರ್ಟಿ ಇವತ್ತು ಇಡೀ ಈ ಸಂವಿಧಾನ ರಕ್ಷಿಸೋಣ, ದೇಶ ಉಳಿಸೋಣ ಅಂತಕ್ಕಂಥ ಅಭಿಯಾನನ ಇವತ್ತು ಇಡೀ ನಾವು ಕರ್ನಾಟಕ ರಾಜ್ಯದ ತುಂಬ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ವಿಧಾನಸಭಾ ಕೇಂದ್ರಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ಕರಪತ್ರದ ಮುಖಾಂತರ ಸಂವಿಧಾನದ ಆಶಯಗಳೇನವ, ಸಂವಿಧಾನದ ಮೂಲಭೂತ ಹಕ್ಕುಗಳೇನವ, ಸಂವಿಧಾನದ ಒಂದು ರಾಜನೀತಿ ನಿರ್ದೇಶನಗಳು ಇವತ್ತು ಏನು ಹೇಳ್ತಾರೆ ಅಂತಕ್ಕಂಥ ಪ್ರತಿಯೊಂದು ಜನರಿಗೆ ನಾವು ಅದನ್ನು ಮನವರಿಕೆ ಮಾಡಿಸ್ತಾ ಇದ್ದೀವಿ. ಮತ್ತು ಇವತ್ತು ಏನು ಪ್ರಿಯಂಬಲ್ ಅದ, ಏನು ಇವತ್ತು ಒಂದು ಪೀಠಿಕೆ ಏನದನ್ನು ಇದನ್ನು ಎಲ್ಲ ಒಂದು ನಾವು ಪ್ರತಿಯೊಬ್ಬ ಒಂದು ಕಾರ್ಯಕರ್ತರಿಗೆ, ಜನರಿಗೆ, ಸಾಮಾನ್ಯ ಜನರಿಗೆ ಅರಿವು ಮೂಡಿಸೋದ್ರ ಮುಖಾಂತರ ಇವತ್ತು ಸಂವಿಧಾನನ ಅದನ್ನು ಕಾಪಾಡ್ತಕ್ಕಂಥ ಕೆಲಸ, ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಬಹುಜನ ಸಮಾಜ ಪಾರ್ಟಿ ಅದು ಭಾಳ ಗಂಭೀರವಾಗಿ ತೊಗೊಂಡದ. ಅದು ನಿರಂತರವಾಗಿ ಸ್ಟಿಲ್ ಇವತ್ತಿನ ದಿನವೂ ಕೂಡ ಅದು ಇವತ್ತು ಸಂವಿಧಾನ ರಕ್ಷಣೆ ಕಾರ್ಯಕ್ರಮ ಬಹುಜನ ಸಮಾಜ ಪಾರ್ಟಿ ಕರ್ನಾಟಕದಾಗ ಮಾಡ್ತಾ ಇದೆ. ಭಾರತ ದೇಶ ಮೇ ಬ್ರಿಟಿಷ್ ಲೋಗ್ ಲೋಗ್ ರೂಲ್ ಕರ್ ರಹೆ ಥೆ, ಭಾರತ ದೇಶ ಕಾ ಲೋಗ್ ಹಮಕೋ ಸ್ವತಂತ್ರ ಹೋನಾ ಬೋಲ್ ಕೆ ಸಂಘರ್ಷ ಕರ್ ರಹೆ ಥೆ. ಆಕೆ ಬ್ರಿಟಿಷ್ ವಾಲೆನೆ ಭಾರತ ವಾಲೆ ಕೋಯ್ ಖಂಡಿಸ್ತೇನ್ ದೇರಾ ಕೋ ಖಂಡಿಸ್ತಾನ್ ತುಮಾರ ಸಂವಿಧಾನ ತುಂಬ ಲಿಖಲಿನ ಏ ಗಾಂಧಿ ನೆಹರು ಸರ್ದಾರ್ ಭಾಯ್ ಪೂರಾ ದೇಶ ಮೇ ದೋ ಸಂವಿಧಾನ ಲಿಖೆ ಥೆ, ಓ ಲೋಗ್ ಕೆ ಪಾಸ್ ಕೋಶಿಶ್ ಕರೆ ಹಮಾರಾ ಭಾರತ ದೇಶ ಕಾ ಸಂವಿಧಾನ ಲಿಖೋ ಬೋಲ್ ಕೆ. ಓ ಲೋಗ್ ಬೋಲೆ ಭಾರತ ಮೇ ಬಹುತ್ ಜಾತಿ ಹೈ, ಬಹುತ್ ಭಾಷಾ ಹೈ, ಐಸಾ ಭಾರತ ದೇಶ ಕಾ ಸಂವಿಧಾನ ಹಮಸೆ ಹಾಥ್ ಸೆ ನಿಕಲೆ ಕೋ ನಹೀ ಹೋತಾ. ಆಪ್ಕೆ ಪಾಸ್ ಹೀ ವೈಸಾ ವ್ಯಕ್ತಿ ಹೈ, ಓ ಹೈ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಉನ್ಕೆ ಪಾಸ್ ಜಾವ್, ಉನ್ಕೋ ರಿಕ್ವೆಸ್ಟ್ ಕೊಂಡು ಲಿಖೆಂಗೆ. ಲಿಖನಾ ಹೈ ತಬೇ ಉಸ್ಕೋ ಎಲೆಕ್ಟ್ ಹೋಕರ್ ಜಾನಾ ಥಾ, ಯಹೀ ಕಾಂಗ್ರೆಸ್ ಸಭಲ್ಲಿ ಬಾಬಾ ಸಾಹೇಬ್ಕೋ ಹರಾ ದಿಯಾ, ಬಾದ್ ಮೇ ವೆಸ್ಟ್ ಬೆಂಗಾಲ್ ಸೆ ಜೋಗೀಂದ್ರ ಮಂಡಲ್ ಬೋಲ್ ಕೆ ಮುಸ್ಲಿಮ್ ಲೀಗ್ ಪಾರ್ಟಿ ಸೆ ಚುನ್ಕರ್ ಗಯೆ ಥೆ, ಉನ್ಕೋ ಎಲೆಕ್ಟ್ ಹೋಕರ್ ಭೇಜ್ ದಿಯಾ, ಬಾಬಾ ಸಾಹೇಬ್ನೆ ಚೇರ್ಮನ್ ಬನ್ ಗಯಾ, ಹಾಂ ಸಂವಿಧಾನ ಲಿಖನೆ ಕಾ ಮೌಕಾ ಮಿಯಾ. ಹಾಂ ಏ ಬ್ರಿಟಿಷ್ ವಾಲ್ನೆ ಕತ್ನಾ ದಿನ ಕಂಡೀಷನ್ ಉಸ್ಕೆ ಅಂದರ್ ವೆಚ್ ಬಾಬಾ ಸಾಹೇಬ್ನೆ ಬಹುತ್ ಕಷ್ಟ ಲೇಕರ್ ಬಹುತ್ ವಿಶ್ವಾಸ ಕೆ ಸಾಥ್ ಪೂರಾ ಭಾರತ ದೇಶ ಕಾ ಸಂವಿಧಾನ ದೇಖಕರ್ ವಿಶ್ವ ಮೇ ನಂಬರ್ ಒನ್ ಭಾರತ ದೇಶ ಕಾ ಸಂವಿಧಾನ ಲಿಖಕರ್ ಏ ಮನೆ ಮಾದಕೋ ದಿಯಾ. ಏ ಗಾಂಧಿ ರೇನೆ ದೇವ್, ಸರ್ದಾರ್ ಭಾಯ್ ವಲ್ಲಭ ಪಟೇಲ್ ದೇವ್, ಜವಾಹರ್ಲಾಲ್ ನೆಹರು ದೇವ್, ಏಕ್ ಬಾತ್ ಕಿಯಾ ಜಬ್ನೆ ಕ್ಯಾ ಕಿಯಾ, ಮೈನೆ ಬಹುತ್ ಕಷ್ಟ ಪಡ್ಕೊಂಡು ಸಂವಿಧಾನ ಲಿಖ್ಯಾ ಹ್ಞೂ, ಭಾರತ ದೇಶ ಮೇಲೆ ರೈನೆ ವಾಲೆ ಕೋ ಸಭಿ ಕುಮಾರ್ ಸೌಲತ್ ದಿಯಾ ಹಾಂ, ರೆಸ್ಪೆಕ್ಟ್ ದಿಯಾ ಹಾಂ, ಮರ್ಯಾದ ದಿಯಾ ಹ್ಞೂ, ಸೌಲತ್ ದಿಯಾ ಹ್ಞೂ, ಮಗರ್ ಏ ಸಂವಿಧಾನ ಹಮಾರ ದುಶ್ಮನ್ ಕೆ ಪಾಸ್ ಜಾ ರೇ, ಹಮಾರ ವೈರಿಯಂ ಕೆ ಪಾಸ್ ಡಾಲ್ ರೇ, ಏ ಸೈತಾನ್ ಕೆ ಹಾಸ್ ಮರೆ, ಏ ಸಂವಿಧಾನ ಉನ್ಕೆ ಹಾತ್ಮೆ ದೇನಾ, ಯಾ ಸಂವಿಧಾನ ಕೋ ಜಲನಾ ಬೋಲ್ ಕೆ ಈ ಬಾತ್ ಕಲೆ. ಕ್ಯೋಂಕಿ ಏ ಫಸ್ಟ್ ಟೈಮ್ ಇಂಡಿಯಾ ಮೇ ಏ ಮನವಾದ ಸರ್ಕಲ್ನೇ ಏಕ್ ಸರ್ಕುಲರ್ ಬೇಕ್ರೆ, ನವಂಬರ್ 9 ತಾರೀಕು ಸರ್ಕುಲರ್ ಬೇಕ್ರೆ, ಪೂರಾ ಲೋಗ ಐಸಾ ಕರ್ನಾ ಈ ಸಿಸ್ಟಮ್ ಡೆಮೋಕ್ರಸಿ ಸಿಸ್ಟಮ್ ಪುರಾಣಮಿತ ಐಸಾ ಬೋಲ್ಕೆ ಲಿಖರ್ ಹಮ್ ಕನ್ವಿಕರ್ನ ಕೊನೆಗೆ ಮಿಸ್ಟರ್ ಮೋದಿ ಜಿ ಏ ಲೋಗೋಂಕೋ ಕನ್ವಿನ್ಸ್ ಕರ್ನೆ ಕುಚ್ ನೀ ಹೋತಾ, ಹಮ್ ಲೋಗ್ ಜಾಗ ಚುಕೆ ಹೇ ಇಸ್ ಬಾರ್ ಕ್ಯೋಂಕಿ ಭಾರತ ದೇಶ ಮೇ ಸಂವಿಧಾನ ಬಚಾವ ದೇಶ ಬಚಾವ ಆಂದೋಲನ ಶುರು ಹೋ ಗಯೇ, ಐಸಾ ಕರ್ನಾಟಕ ಮೇ 224 ವಿಧಾನಸಭಾ ಮೇ ಹರ್ ಗಾಂವ್ ಮೇ ಹರ್ ಗಲ್ಲಿ ಮೇ ಸಂವಿಧಾನ ರಚಾವ ಬಚಾವ ಸಂದರ್ ರೇ, ಇಸ್ ವಾಸ್ತೆ ಮೋದಿ ಡರ್ಕರ್ ಇನ್ನು ಕರ್ನಾ ಬಲ್ಕೆ ನವಂಬರ್ 9 ತಾರೀಕು ಕ್ಯಾಬಿನೆಟ್ ಮಿಲ್ಲೆ ಕರೆ ಏಕ್ ಸರ್ಕುಲರ್ ಭೇಜಾ, ಓ ಸರ್ಕುಲರ್ ಮೇ ಹಮ್ಕೋ ಕನ್ಫ್ಯೂಸ್ ಕ್ಯಾ ಕರೆ ಬಲಿತೋ, ಏ ಪೈಲೇ ಬಿ ತಾ ರಾಮಾಯಣ ಬೇಬಿ ತಾ ಯೋಗಿ ಬೇಬಿ ತಾ ಋತು ಬೇಗ ಮಿತ ಏ ಸಭಿ ಝೂಟ್ ಹೈ, ಮನುಷ್ಯಾಸ್ತ್ರ ಖಿಲಫ್ ಹೈ, ಬಹುಜನ ಸಮಾಜ ಪಾರ್ಟಿ ಇಸ್ಕಾ ಖಂಡನ್ ಕರ್ತೆ, ಕ್ಯೋಂಕಿ ಬಹುಜನ ಸಮಾಜ ಐಸಾ ಹೈ, ಬಾಬಾ ಸಾಹೇಬ್ನೆ ಡಿಸೆಂಬರ್ 25 ಏ ಮನಿ ಸಾರ್ ಜಲಾ ದೇತ ಆಪ್ ಲೋಕ ಮಾಲಮ್ ಹೈ, ಇಸ್ ವಾಸ್ತೆ ಏ ದಿನ ಕೋ ಕನ್ಫ್ಯೂಸ್ ಕರ್ನೆ ಕಾ ಬಿ ಜೆ ಪಿ ಕರ್ ರೇ, ಉಸ್ಕೋ ಸಾಥ್ ದೇನೆ ವಾಲೆ ಕೋ ಹಮ್ ಖಂಡನ್ ಕರ್ತೆ, ಪೂರಾ ದೇಶ ಮೇ ಸಂವಿಧಾನ ಬಚಾವ್ ದೇಶ ಬಚಾವ್ ಆಂದೋಲನ ಶುರು ಹೋ ಗಯೆ, ಏ ಸಂವಿಧಾನ ಲಕ್ಷ್ಮಣ ಮಾಲ್ ಹೈ, ಜಬ್ ತಕ್ ಏ ಲೋಗ್ ಬಹುಜನ ಸಮಾಜ ಜಾಗೇಗಾ ಚೋರ್ ಲುಟರ ಭಾಗೇಗಾ, ಆಪ್ ಲೋಕ ಮಾನ ಏ ಸಭಿ ಚೋರ್ ಹೈ, ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಸರ್ ಕೋಯ್ ಬಿರೋದು ಏ ಸಭಿ ಚೋರ್ ಹೈ, ಉಸ್ಕೋ ಭಗಾನಾ ಬಲಿತ್ತು ಹಮ್ ಏಕ್ ಹೋನಾ ಪಡೆ, ಸಬ್ಜೋಕ್ ಸಮಜಾನ ಚಾಹಿ, ಸಮಾಜ ಜೋಡನಾ ಪಡ, ಜಬಿ ಹಮ್ ಏಕ್ ಮಂಚ ಪರ ಆಸಕ್ತಿ ಬಾಬಾ ಸಾಹೇಬ್ ಕಾ ಸಪ್ನಾ ಪೂರಾ ಹೋಗ್ತೆ. ಮೇರಾ ನಾಮ ಎಲ್ಲಾರ್ ಭೋಸ್ಲೆ, ಎಮ್ ಎ ಎಲ್ ಎಲ್ ಬಿ ಸ್ಟೇಟ್ ಜನರಲ್ ಸ್ಟಡಿ ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ಗುಲ್ಬರ್ಗಾ.